ನಮಸ್ತೆ, ನಾನು ಪ್ರೀತಿಶಣೆ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು 4 ಡಾರ್ಟಿದು ಬ್ಲೌಸ್ ಪೇಪರ್ ಕಟ್ಟಿಂಗಲ್ಲಿ ಮಾಡಿ ತೋರಿಸ್ತೇನೆ. ನೀವು ಇದನ್ನು ಫಾಲೋ ಮಾಡಿ, ಟ್ರೈ ಮಾಡಿ, ಕರೆಕ್ಟಾಗಿ ಬರ್ತದೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿಲ್ಲಿ ಕಲಿಸಿದ ಹಾಗೆ ನೀವು ಬ್ಲೌಸ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ನೀವು ಸಹ ಮಾಡಿ ನೋಡಿ, ಕರೆಕ್ಟಾಗಿ ನಾನು ಏನು ಹೇಳ್ತೇನೆ ಅದೇ ರೀತಿ ಫಾಲೋ ಮಾಡಿ. ಮೊದಲೀಗ ಬ್ಲೌಸಿಂದ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅಂತ ಹೇಳ್ತೇನೆ. ಇಲ್ಲಿ ಒಂದು ನಾನು ಬ್ಲೌಸ್ ತಗೊಂಡಿದ್ದೇನೆ. ಇದನ್ನು ಫ್ರಂಟ್ ಹುಕ್ಸ್ ಹಾಕೋದು ಬೇಡ, ಓಪನ್ ಇಡಬೇಕು. ಓಪನ್ ಇಟ್ಟು ನೀಟಾಗಿ ಹೀಗೆ ಮಾಡಿ ಇಟ್ಟಿದ್ದೇನೆ. ಮೊದಲು ಉದ್ದ ನೋಡಬೇಕು, ಫುಲ್ ಲೆಂತ್ ಎಷ್ಟಿದೆ ಅಂತ. 33 ಸೆಂಟಿಮೀಟರ್ ಇದೆ. ಮೊದಲು ಎಷ್ಟಿದೆ ನಮ್ಮದು ಮೆಜರ್ಮೆಂಟ್ ಅಷ್ಟೇ ಬರೆದುಕೊಳ್ಬೇಕು. ಈಗ ಚೆಸ್ಟ್ ಎದೆಯ ಸುತ್ತಳತೆ ಅದೆಷ್ಟಿದೆ ಅಂತ ಹಿಂದ್ಗಡೆಯಿಂದ ಈಗ ನೋಡ್ತೇವೆ. ಎಷ್ಟು ಬಂದಿದೆ ಅದರದ್ದು ಡಬಲ್ ತಗೊಳ್ಬೇಕು. ಡಬಲ್ ತಗೊಳ್ಳುವಾಗ 94 ಸೆಂಟಿಮೀಟರ್ ಬಂದಿದೆ. ಈಗ ಭುಜ ಅಥವಾ ಶೋಲ್ಡರ್ ನಮ್ಮದು ಅಲ್ಲಿ ಜಾಯಿಂಟ್ ಇದೆ ಅಲ್ವಾ, ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಅದೇ ರೀತಿ 26 ಸೆಂಟಿಮೀಟರ್ ಇದೆ. ಶೋಲ್ಡರ್ 26 ಸೆಂಟಿಮೀಟರ್. ಈಗ ಏನೂ ಆ್ಯಡ್ ಮಾಡೋದು ಬೇಡ, ಇದ್ದ ಹಾಗೆ ಬರಿಬೇಕು ಮೊದಲು. ಮತ್ತು ಆರ್ಮ್ ಹೋಲ್ ಹೀಗೆ ನೋಡಬೇಕು. ಮತ್ತು ಇಲ್ಲಿಂದು ಸ್ಕೇಲ್ ಇಡಬೇಕು, ಆಗ ಕರೆಕ್ಟಾಗಿ ನಮಗೆ ಸಿಗ್ತದೆ. 15 ಸೆಂಟಿಮೀಟರ್ ಇದೆ ಇದರಲ್ಲಿ, ಆರ್ಮ್ ಹೋಲ್ 15 ಸೆಂಟಿಮೀಟರ್ ಅಂತ ಬರಿಬೇಕು. ಈ ಮೆಜರ್ಮೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಈಗ ವೇಸ್ಟ್ ರೌಂಡ್ ಅಥವಾ ಸೊಂಟದ ಸುತ್ತಳತೆ. ವೇಸ್ಟ್ ರೌಂಡ್ ನೋಡುವಾಗ ಇದು ಸಹ ಹಾಗೆ ಡಬ್ಬಲಲ್ಲಿ, ಇಲ್ಲಿ ಎಷ್ಟು ಬಂದಿರ್ತದೆ ಅದರದ್ದು ಡಬ್ಬಲ್, ಮಾಡುವಾಗ 74 ಸೆಂಟಿಮೀಟರ್ ಬಂದಿದೆ. ಮತ್ತು ಶೋಲ್ಡರ್ ವಿಡ್ತ್ 5 ಸೆಂಟಿಮೀಟರ್. ಮತ್ತು ಈಗ ಬ್ಯಾಕ್ ನೆಕ್ ಇದರಲ್ಲಿ ಇದು ಸಹ ಸ್ಕೇಲ್ ಇಟ್ಟು ನೋಡಬೇಕು. ಸ್ಟ್ರೈಟಾಗಿ ನೋಡಿ, 23 ಸೆಂಟಿಮೀಟರ್ ಇದೆ. ಇಷ್ಟಾಯಿತು. ಈಗ ಫ್ರಂಟ್ ನೆಕ್ ನೋಡಬೇಕು. ಫ್ರಂಟ್ ನೆಕ್ ಸಹ ಹಾಗೆ ಹೀಗೆ ಟೇಪ್ ಇಟ್ಟು ಒಂದು ಸ್ಕೇಲ್ ಇಡಬೇಕು, ಆಗ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗ್ತದೆ. 17 ಸೆಂಟಿಮೀಟರ್ ಇದೆ. ಇಷ್ಟು ಮೆಜರ್ಮೆಂಟ್ ಆಯಿತು. ಈಗ ಸ್ಲೀವ್ಸ್, ಇದು ಉದ್ದ ಸ್ಲೀವ್ ಇದೆ. ನಾನೀಗ ಮಾಡ್ತಾ ಇರೋದು ಶಾರ್ಟ್ ಸ್ಲೀವ್. ಇದು ಉದ್ದ ಸ್ಲೀವ್ ತಗೊಳ್ಳೋದಿದ್ರೆ ಈ ರೀತಿ ಉದ್ದ ಸ್ಲೀವಿದ ಮೆಜರ್ಮೆಂಟ್ ತಗೊಳ್ಬೇಕು. ಶಾರ್ಟ್ ಆದರೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಮಾತ್ರ ತಗೊಳ್ಬೇಕು. ನನಗೆ ಇಷ್ಟು ಸಾಕು, 11 ಸೆಂಟಿಮೀಟರ್ ಅಷ್ಟು. ಮತ್ತು ಅದರ ಸ್ಲೀವ್ ರೌಂಡ್ ಸಹ ಹಾಗೆ ಡಬ್ಬಲಲ್ಲಿ ತಗೊಳ್ಬೇಕು. ಅಂದರೆ ಒಂದು ಸೈಡಲ್ಲಿ 14 ಇದೆ, ಡಬ್ಬಲಲ್ಲಿ ಅಂದರೆ 28 ಸೆಂಟಿಮೀಟರ್ ಆಯಿತು. ಉದ್ದ ಸ್ಲೀವ್ ತಗೊಳ್ಳುವಾಗ ಅದರದ್ದು ತುದಿಯಲ್ಲಿ ಸ್ಲೀವ್ ರೌಂಡ್ ತಗೊಳ್ಬೇಕು. ಈಗ ಇದನ್ನು ಪೇಪರಲ್ಲಿ ಹೇಗೆ ಕಟ್ಟಿಂಗ್ ಮಾಡುವುದು ಅಂತ ತೋರಿಸ್ತೇನೆ. ಈ ಪೇಪರನ್ನು ಡಬಲ್ ಫೋಲ್ಡ್ ಹಾಕಿದ್ದೇನೆ. ಈ ಸೈಡ್ ಫೋಲ್ಡ್ ಇದೆ, ಲೆಫ್ಟ್ ಸೈಡಲ್ಲಿ ಓಪನ್ ಸೈಡ್ ಇದೆ. ಫೋಲ್ಡ್ ಸೈಡಲ್ಲಿ ಮಾಡಬೇಕು. ಬ್ಯಾಕ್ ಹುಕ್ಸ್ ಇಲ್ಲ, ಫ್ರಂಟ್ ಹುಕ್ಸ್ ಇರೋದ್ರಿಂದ ಬ್ಯಾಕ್ ಫೋಲ್ಡಲ್ಲಿ ಬರಬೇಕು. ಮೊದಲು ಉದ್ದ ಎಷ್ಟಿತ್ತು ನಮ್ಮದು? 33 ಸೆಂಟಿಮೀಟರ್ ಇತ್ತು, ಅದಕ್ಕೆ 2 ಸೆಂಟಿಮೀಟರ್ ಆ್ಯಡ್ ಮಾಡಬೇಕು. ಅಂದರೆ 33 ಪ್ಲಸ್ 2 35 ಸೆಂಟಿಮೀಟರ್. ಎಲ್ಲ ಕಡೆಯಿಂದ ಮಾರ್ಕ್ ಮಾಡಬೇಕು 35 ಸೆಂಟಿಮೀಟರ್. ಮತ್ತು ಒಂದು ಲೈನ್ ಹಾಕಬೇಕು. ನೆಕ್ಸ್ಟ್ ನಮ್ಮದು ಶೋಲ್ಡರ್ ಎಷ್ಟಿದೆ ಅದಕ್ಕೆ 2 ಭಾಗಿಸಬೇಕು, ಪ್ಲಸ್ 1 ಸೆಂಟಿಮೀಟರ್. ಅಂದರೆ 26 ಭಾಗಿಸಿ 2 ಪ್ಲಸ್ 1 ಒಟ್ಟು 14 ಸೆಂಟಿಮೀಟರ್ ಆಯಿತು. ಆರ್ಮ್ ಹೋಲ್ ಎಷ್ಟು ಬಂದಿತ್ತು? 15 ಸೆಂಟಿಮೀಟರ್ ಬಂದಿತ್ತು. 15 ಸೆಂಟಿಮೀಟರೇ ಮಾರ್ಕ್ ಮಾಡ್ತಾ ಇದ್ದೇನೆ. ಆರ್ಮ್ ಹೋಲ್ ಮಾರ್ಕ್ ಮಾಡಿದಲ್ಲಿ ಒಂದು ಲೈನ್ ಹಾಕಬೇಕು. ಮತ್ತು ಶೋಲ್ಡರ್ ಎಷ್ಟಿತ್ತು ಮೇಲೆ ಅಷ್ಟೇ ಇಲ್ಲಿ ಸಹ ಒಂದು ಮಾರ್ಕ್ ಮಾಡಿ ಲೈನ್ ಹಾಕ್ಕೊಳ್ಬೇಕು. ಶೋಲ್ಡರಿಂದ ಕೆಳಗಡೆವರೆಗೆ ಸೇಮ್ ಲೈನ್ ಹಾಕಬೇಕು. ನೆಕ್ಸ್ಟ್ ಚೆಸ್ಟ್ ಎಷ್ಟಿತ್ತು? 94 ಸೆಂಟಿಮೀಟರ್ ಇತ್ತು, ಭಾಗಿಸು 4 ಅಂದರೆ 23.5 ಸೆಂಟಿಮೀಟರ್ ಬಂದಿದೆ. ಅಲ್ಲಿ ಒಂದು ಲೈನ್ ಹಾಕಬೇಕು. ಅದರ ನಂತರ ವೇಸ್ಟ್ ರೌಂಡ್ ಎಷ್ಟಿತ್ತು? ಭಾಗಿಸು 4 ಅಂದರೆ 74 ಭಾಗಿಸು 4, ಅದಕ್ಕೆ 2 ಡಾರ್ಟಿರೋದ್ರಿಂದ ಅದೇ ಆ್ಯಡ್ ಮಾಡಬೇಕು. ಒಟ್ಟಿಗೆ 20.5 ಸೆಂಟಿಮೀಟರ್ ಆಯಿತು. ಈಗ ಚೆಸ್ಟ್ ಮತ್ತು ವೇಸ್ಟ್ ಲೈನ್ ಜಾಯಿಂಟ್ ಮಾಡಿದ್ದೇನೆ. ಅದರ ನಂತರ 4 ಅಥವಾ 5 ಸೆಂಟಿಮೀಟರಷ್ಟು ಸೀಮ್ ಅಲೋನ್ಸ್ ಇಡಬೇಕು. ನಾನು ಇಲ್ಲಿ 4 ಸೆಂಟಿಮೀಟರ್ ಇಟ್ಟಿದ್ದೇನೆ. 5ರವರೆಗೆ ಇಡ್ಬೋದು, ಅದಕ್ಕಿಂತ ಜಾಸ್ತಿ ಬೇಡ. ಕರೆಕ್ಟಾಗಿ ಅಂದರೆ ಫಿಟ್ಟಿಂಗ್ ಕರೆಕ್ಟ್ ನಿಲ್ಲುವುದಿಲ್ಲ ಅಂತ. ಎಕ್ಸ್ಟ್ರಾ ಅಲ್ಲಿ ಲೈನ್ ಹಾಕಿ ಜಾಯಿಂಟ್ ಮಾಡಿದ್ದೇನೆ. ಇದರ ನಂತರ ಶೋಲ್ಡರ್ ವಿಡ್ತ್ ಅದಕ್ಕೆ 1.5 ಸೆಂಟಿಮೀಟರ್ ಆ್ಯಡ್ ಮಾಡಬೇಕು. ಅಂದರೆ 6.5 ಸೆಂಟಿಮೀಟರ್ ಆಯಿತು. ರೌಂಡ್ ನೆಕ್ ಇರೋದ್ರಿಂದ ನಾನು ಶೋಲ್ಡರ್ ವಿಡ್ತಿಗೆ 1.5 ಸೆಂಟಿಮೀಟರ್ ಆ್ಯಡ್ ಮಾಡ್ತಾ ಇದ್ದೇನೆ. ಶೇಪ್ ಏನಾದರೂ ಕೊಟ್ಟು ಕ್ಯಾನ್ವಾಸ್ ಏನಾದರೂ ಹಾಕೋದಿದ್ರೆ ಜಸ್ಟ್ ನೀವು 1 ಸೆಂಟಿಮೀಟರ್ ಮಾತ್ರ ಆ್ಯಡ್ ಮಾಡಿದರೆ ಸಾಕು. ಈಗ ಬ್ಯಾಕ್ ನೆಕ್ ಇದೆ, 23 ಸೆಂಟಿಮೀಟರ್. ಈ ನೆಕ್ ವಿಡ್ತ್ ಎಷ್ಟಿದೆ ನೋಡಿ, ಅಷ್ಟೇ ಕೆಳಗೆ ಸೈಟು
ಸ್ಕ್ವೇರ್ ಹಾಕಬೇಕು ಮೊದಲು. ಯಾವುದೇ ಡಿಸೈನ್ ಮಾಡೋದಿದ್ದರೂ ಮೊದಲು ಸ್ಕ್ವೇರ್ ಒಂದು ಹಾಕಬೇಕು, ಅದರ ನಂತರ ನಮಗೆ ಬೇಕಾದದ್ದು ಶೇಪ್ ಮಾಡಬೇಕು. ಇಲ್ಲಿ ನಾನು ರೌಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊರಗಿಂದ ಶೇಪ್ ಕೊಡಬೇಕು, ಅದು ಸ್ಕ್ವೇರ್ ಇದು ಒಳಗೇ ಶೇಪ್ ಕೊಟ್ಟರೆ ಸ್ವಲ್ಪ ಸಣ್ಣದಾಗಿ ಬರ್ತದೆ, ಸ್ವಲ್ಪ ಹೊರಗೆ ಕೊಟ್ಟರೆ ಕೆಳಗಡೆ ಸ್ವಲ್ಪ ಅಗಲ ಕಾಣ್ತದೆ. ನೆಕ್ಸ್ಟ್ ಆರ್ಮ್ ಹೋಲ್ ಹಾಕಲಿಕ್ಕೆ 2.5 ಸೆಂಟಿಮೀಟರಷ್ಟು ಕ್ರಾಸ್ ಆಗಿ ಮಾರ್ಕ್ ಮಾಡಿ ಇದು ಶೇಪ್ ಹಾಕಬೇಕು. ಈ ಆರ್ಮ್ ಹೋಲ್ ಶೇಪ್ ಮತ್ತು ಸ್ಲೀವ್ಸ್ ಶೇಪ್ ಎಲ್ಲ ಇಂಪಾರ್ಟೆಂಟ್, ನೀವು ಅದನ್ನು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು. ಈಗ ಡಾರ್ಟ್, ಡಾರ್ಟಿಗೆ ಅಲ್ಲಿ ಫೋಲ್ಡಿಂದ 10 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು, ಮತ್ತು 1 ಸೆಂಟಿಮೀಟರ್ ಅದರ ಆಚೆ ಈಚೆ. ಅಲ್ಲಿಂದ ಡಾರ್ಟಿದು ಉದ್ದ, ಡಾರ್ಟಿದು ಉದ್ದ ಹೇಗೆ ನೋಡೋದಂದರೆ ನಮ್ಮದು ಬ್ಲೌಸಿಂದ ಡೈರೆಕ್ಟಾಗಿ ಇದೆಷ್ಟು ಇದೆ ಅಂತ ನೋಡಬೇಕು. ಅದಕ್ಕೆ 0.5 ಸೆಂಟಿಮೀಟರ್ ಜಾಸ್ತಿ ಹಾಕಿ ಇಲ್ಲಿ ಮಾರ್ಕ್ ಮಾಡಬೇಕು. 9 ಇದೆ, 9ಕ್ಕೆ 0.5 ಸೆಂಟಿಮೀಟರ್ ಅಂದರೆ 9.5 ಸೆಂಟಿಮೀಟರ್ ಆಯಿತು. 9.5 ಸೆಂಟಿಮೀಟರಿಗೆ ಹಾಕಿ ಈ ರೀತಿ ಡಾರ್ಟ್ ಹಾಕಬೇಕು. ಇದು ಬ್ಯಾಕ್ ಪಾರ್ಟ್ ಆಯಿತು. ಈ ಡಾಲ್ಟ್ 10 ಸೆಂಟಿಮೀಟರ್ ಈ ಸೈಜಿಗಾಯಿತು. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 11 ಸೆಂಟಿಮೀಟರ್ ಅಷ್ಟೇ. ಸಣ್ಣ ಸೈಜ್ ಆದರೆ ಆ ಡಾಲ್ಟ್ 9 ಸೆಂಟಿಮೀಟರ್ ಹಾಕಿದರೆ ಸಾಕು, ಅದು ಅಷ್ಟೇ ಬರೋದು. 9, 10, 11 ಅದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಹೋಗೋದಿಲ್ಲ. ಸಣ್ಣ ಮಕ್ಕಳದು ಬ್ಲೌಸಿಗೆ ನಾನು ಹೀಗೂ ಆಲ್ರೆಡಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇನೆ, ಅದಕ್ಕೆಲ್ಲ ಡಾಲ್ಟ್ ನಾವು ಮಾರ್ಕ್ ಮಾಡುವಾಗ 8 ಸೆಂಟಿಮೀಟರ್ ಅಥವಾ ಅದರದ್ದು ಮಧ್ಯದಲ್ಲಿ ಆ ರೀತಿ ಬರ್ತದೆ. ಈಗ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೇನೆ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ. ಈಗ ಫ್ರಂಟಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡುವ. ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ನಮಗೆ ಫೋಲ್ಡ್ ಬೇಕಂತ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಆದರೆ ನಾನೀಗ ಇಲ್ಲಿ ಇರ್ತಾ ಇದ್ದೇನೆ ಅಷ್ಟೇ, ಪೇಪರ್ ಕಟ್ಟಿಂಗ್ ಆದ್ದರಿಂದ ಫೋಲ್ಡಲ್ಲೇ ಇಟ್ಟಿದ್ದೇನೆ ನಾನು. ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಸಪ್ರೀಟ್ಸ್ ಫ್ಯಾಷನ್ ಪೇಜ್ಗೆ ಫಾಲೋ ಮಾಡಿ. ಈಗ ಮೊದಲು ಇದರಲ್ಲಿ ಏನೇನು ನಾವು ಮಾರ್ಕ್ ಮಾಡಬೇಕಂದ್ರೆ ನೆಕ್ ಇದೆ ಅಲ್ವಾ, ನೆಕ್ಕಿದ ಪಾಯಿಂಟ್ ಇದೆ ಅಲ್ವಾ, ಅದು ಮಾರ್ಕ್ ಮಾಡಬೇಕು. ಅದರ ನಂತರ ಆರ್ಮ್ ಹೋಲ್ ಏನಿದೆ ಅದನ್ನು ಮಾರ್ಕ್ ಮಾಡಬೇಕು. ಇದು ನೋಡಿಕೊಳ್ಳಿ, ಕರೆಕ್ಟಾಗಿ ನೋಡಿ, ಇಲ್ಲಿವರೆಗೆ ಮಾತ್ರ ಇಷ್ಟೇ, ಕೆಳಗಡೆ ಬೇಡ. ಲೆಂತ್ ಇದು ಚೇಂಜ್ ಬರ್ತದೆ. ಮತ್ತು ಈ ಚೆಸ್ಟ್ ಲೈನ್ ಇದೆ ಅಲ್ವಾ, ಅದನ್ನೊಂದು ಮಾರ್ಕ್ ಮಾಡಿಕೊಳ್ಬೇಕು. ಮತ್ತು ಆರ್ಮ್ ಹೋಲ್ ಲೈನ್ ಇದೆ ಅದನ್ನು ಮಾರ್ಕ್ ಮಾಡಿಕೊಳ್ಬೇಕು. ಇಷ್ಟು ಮಾರ್ಕ್ ಮಾಡಿಕೊಂಡು ಅದನ್ನಿದ್ದ ಹಾಗೆ ಲೈನ್ ಹಾಕಿ. ಇದು ವೇಸ್ಟ್ ಬ್ಯಾಂಡ್ ಬರೋದ್ರಿಂದ ಅದಕ್ಕೆ ಉದ್ದ ನಾವು ಮತ್ತೆ ಕ್ಯಾಲ್ಕುಲೇಷನ್ ಮಾಡಿ ಇಡಲಿಕ್ಕಿದೆ. ಆರ್ಮ್ ಹೋಲ್ ಲೈನ್ ಆಯಿತು, ಆರ್ಮ್ ಹೋಲ್ ಶೇಪ್, ನೆಕ್ ವಿಡ್ತ್ ಮತ್ತು ನಮ್ಮದು ಚೆಸ್ಟ್ ಲೈನ್ ಇಷ್ಟು. ಈಗ ಫುಲ್ ಲೆಂತ್ ಎಷ್ಟಿತ್ತು, -5 ಸೆಂಟಿಮೀಟರ್ ಅಂದರೆ ವೇಸ್ಟ್ ಬ್ಯಾಂಡಿದು, ಅದಕ್ಕೆ 1.5 ಸೆಂಟಿಮೀಟರ್ ಆ್ಯಡ್ ಮಾಡಬೇಕು. ಅಂದರೆ 33 - 5 + 1.5 = 29.5 ಸೆಂಟಿಮೀಟರ್ ಬಂತು. ಫ್ರಂಟಿದು ಉದ್ದ 29.5 ಸೆಂಟಿಮೀಟರ್. ಎಲ್ಲ ಕಡೆಯಿಂದ ಹೀಗೆ ಮಾರ್ಕ್ ಮಾಡಿ ಒಂದು ಲೈನ್ ಹಾಕಬೇಕು ಇಷ್ಟೇ. ಕೆಳಗಡೆ ವೇಸ್ಟ್ ಬ್ಯಾಂಡ್ ಬರ್ತದೆ ಎಕ್ಸ್ಟ್ರಾ ಅದಕ್ಕೆ. ನಂತರ ಫ್ರಂಟ್ ನೆಕ್ ಏನಿತ್ತು ನಮ್ಮದು 17 ಸೆಂಟಿಮೀಟರ್ ಇತ್ತು, ಆ 17 ಸೆಂಟಿಮೀಟರ್ ಫ್ರಂಟ್ ನೆಕ್ ಸ್ಕ್ವೇರ್ ಹಾಕಿ ಮಾರ್ಕ್ ಮಾಡಬೇಕು. ಶೇಪ್ ಕೊಡೋದಿದ್ರೆ ಶೇಪ್ ಕೊಡ್ಬೋದು, ನಾನು ರೌಂಡ್ ಮಾಡ್ತಾ ಇದ್ದೇನೆ. ಫ್ರಂಟ್ ಅಗಲ ಕೊಡೋದು ಬೇಡ, ಬ್ಯಾಕಿಗೆ ಕೊಟ್ಟಾಗೆ. ಈಗ ಫ್ರಂಟ್ ಆರ್ಮ್ ಹೋಲ್ ಶೇಪ್ 1 ಸೆಂಟಿಮೀಟರಷ್ಟು ಒಳಗಡೆ ಇಷ್ಟೇ ಶೇಪ್ ಹಾಕಿದರೆ ಸಾಕು, ಇದು ಫ್ರಂಟ್ ಆರ್ಮ್ ಹೋಲ್ ಶೇಪ್. ಈಗ ಇದರದ್ದು ಡಾರ್ಟ್ ಸಹ ಹಾಗೆ 10 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು ಫಸ್ಟಿಗೆ. ಇದು ಮೊದಲನೇ ಡಾರ್ಟ್, ಇದರದ್ದು ವಿಡ್ತ್ ಎಲ್ಲ ಡೈರೆಕ್ಟಾಗಿ ಬ್ಲೌಸಿಂದಲೇ ನೋಡಬೇಕು ಹೇಗೆ ನೋಡೋದು ಅಂತ ಹೇಳ್ತೇನೆ. ಮೊದಲು ಇದರದ್ದು ಅಗಲ ನೋಡಿ ಎಷ್ಟಿದೆ ಅಂತ. ಕೆಲವರದ್ದು 2.5 ಸೆಂಟಿಮೀಟರ್ ಇರ್ತದೆ, ಇದರಲ್ಲಿ 3 ಸೆಂಟಿಮೀಟರ್ ಇದೆ, 3 ಸೆಂಟಿಮೀಟರ್ ಅಗಲ. ಉದ್ದ ಎಷ್ಟಿದೆ ಅಂತ ನೋಡಬೇಕು. ಇದರದ್ದು ಅಗಲ 3 ಸೆಂಟಿಮೀಟರ್ ಇದೆ, 3 ಸೆಂಟಿಮೀಟರ್ ಮೊದಲು ಮಾರ್ಕ್ ಮಾಡಬೇಕು. ಮತ್ತು ಉದ್ದ ಇದೆ 8 ಸೆಂಟಿಮೀಟರ್, ಅದಕ್ಕೆ 0.5 ಸೆಂಟಿಮೀಟರ್ ಸ್ಟಿಚ್ಚಿಂಗಿಗೆ ಆ್ಯಡ್ ಮಾಡಬೇಕು. 8.5 ಸೆಂಟಿಮೀಟರ್ ಉದ್ದ, 3 ಸೆಂಟಿಮೀಟರ್ ಅಗಲ. ಹೀಗೆ ಫಸ್ಟ್ ಡಾರ್ಟ್ ಹಾಕಬೇಕು. ನಂತರ ಸೆಕೆಂಡ್ ಡಾರ್ಟ್ ಚೆಸ್ಟ್ ಲೈನ್ ಹತ್ರ ಬರ್ತದಲ್ವ, ಅದು ಅದರದ್ದೊಂದು ಉದ್ದ ನೋಡಬೇಕು. ಮತ್ತು ನೆಕ್ಕಿಂದ ಎಷ್ಟು ಲೆಂತ್ ಬರ್ತದೆ ಅಂತ ನೋಡಬೇಕು. ಇಲ್ಲಿ ನಮಗೆ 5 ಸೆಂಟಿಮೀಟರ್ ಬಂದಿದೆ, ಮತ್ತು ಉದ್ದ
ಅದು ಕೂಡ 5 ಸೆಂಟಿಮೀಟರ್. ಅದಕ್ಕೆ 1/2 ಸೆಂಟಿಮೀಟರ್ ಆ್ಯಡ್ ಮಾಡ್ತಾ ಇದ್ದೇನೆ, ಅಂದರೆ 5.5 ಸೆಂಟಿಮೀಟರ್ ಆಯಿತು. ಮೂರನೇ ಡಾರ್ಟ್ ಆರ್ಮ್ ಹೋಲಿಂದ ಬರೋದು. ಇದರದ್ದು ಸಹ ಉದ್ದ ಎಷ್ಟಿದೆ ನೋಡಬೇಕು. ಉದ್ದ 7 ಸೆಂಟಿಮೀಟರ್ ಇದೆ, ಅದಕ್ಕೆ 1/2 ಸೆಂಟಿಮೀಟರ್ ಮಾರ್ಕ್ ಆ್ಯಡ್ ಮಾಡಿದರೆ 7.5 ಸೆಂಟಿಮೀಟರ್ ಆಯಿತು. ಇದು ಇದಕ್ಕೆ ಫೇಸಿಂಗ್ ಆಗಿರಬೇಕು, ಫಸ್ಟ್ ಡಾರ್ಟಿಗೆ ಎಲ್ಲ ಫೇಸಿಂಗ್ ಆಗಿರಬೇಕು. ಮತ್ತು ಇದರದ್ದು ಅಗಲ ಎಲ್ಲ 1/2 ಸೆಂಟಿಮೀಟರ್. ಫಸ್ಟ್ ಡಾರ್ಟಿದ ಮಾತ್ರ ಅಗಲ ಜಾಸ್ತಿ ಇರ್ತದೆ, ಉಳಿದ 3 ಡಾರ್ಟಿದ ಅಗಲ 1.5 ಸೆಂಟಿಮೀಟರ್ ಇರ್ತದೆ. ಇಲ್ಲಿ ಫೋಲ್ಡ್ ಸೈಡಲ್ಲಿದೆ, 2 ಸೆಂಟಿಮೀಟರ್ ಮೇಲಕ್ಕೆ ಮಾರ್ಕ್ ಮಾಡಬೇಕು, ಅದು ವೇಸ್ಟ್ ಬ್ಯಾಂಡ್ ಶೇಪಿಗೆ. ಈಗ ಇದರದ್ದು ಅಗಲ ನೋಡಬೇಕು, ಕೆಳಗಡೆ ಮಾರ್ಕ್ ಮಾಡಬೇಕು. ಇದು ಮಾರ್ಕ್ ಮಾಡಬೇಕಾದ್ರೆ ಡೈರೆಕ್ಟ್ ಮಾಡೋದಲ್ಲ, ಈ ಬ್ಲೌಸಲ್ಲಿ ಹುಕ್ಸ್ ಪಟ್ಟಿಯಿಂದ ಈ ಫಿಟ್ಟಿಂಗ್ ಲೈನ್ವರೆಗೆ ಎಷ್ಟಿದೆ ಅಂತ ನೋಡಿ. ಉದ್ದ ಇದರಲ್ಲಿ 18 ಸೆಂಟಿಮೀಟರ್ ಇದೆ, ಅದಕ್ಕೆ 4 ಸೆಂಟಿಮೀಟರ್ ಸೀಮ್ ಅಲೌನ್ಸ್ ಇಟ್ಟದಲ್ವಾ, ಅದು 22 ಸೆಂಟಿಮೀಟರ್. 22 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಹೇಗಂದರೆ ಅಲ್ಲಿ ತುದಿಯಿಂದ ಡಾಲ್ಟ್ವರೆಗೆ, ಮತ್ತು ಆ ಡಾಲ್ಟ್ ಬಿಡಬೇಕು. ಆ ಡಾಲ್ಟ್ ಬಿಟ್ಟು ಇನ್ನೊಂದು ತುದಿಯಿಂದ ಹೊರಗೆವರೆಗೆ ಮಾರ್ಕ್ ಮಾಡಬೇಕು. ನೋಡಿ, ಅಲ್ಲಿವರೆಗೆ 7 ಸೆಂಟಿಮೀಟರ್ ಆಯಿತು. 7 ಸೆಂಟಿಮೀಟರ್ ಆದಮೇಲೆ ನೆಕ್ಸ್ಟ್ ಈ ಡಾಲ್ಟಿದ ಇನ್ನೊಂದು ಬದಿಯಿಂದ 7 ಸೆಂಟಿಮೀಟರ್ ಇಟ್ಟು ಅಲ್ಲಿಂದ 18 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. 18 ಸೆಂಟಿಮೀಟರ್ ಮತ್ತು 4 ಅಂದರೆ 22 ಸೆಂಟಿಮೀಟರ್. ಡಾಲ್ಟ್ ಬಿಟ್ಟು ಟೋಟಲಾಗಿ 22 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಈಗ ಈ ಮಿಸ್ ಶೋಲ್ಡರಿಂದ ಇಲ್ಲಿವರೆಗೆ ಉದ್ದ ಎಷ್ಟಿದೆ ಅಂತ ಒಮ್ಮೆ ನೋಡಬೇಕು. ಇದು ಸಹ ಅಷ್ಟೇ ಉದ್ದ ಇದೆ ಅಂತ ನೋಡಬೇಕು. ಇದು ಇದರದ್ದು ಉದ್ದ ಕೆಲವೊಮ್ಮೆ ಕಡಿಮೆ ಬಂದಿರ್ತದೆ ನಮಗೆ, ಬ್ಲೌಸಲ್ಲಿ ಜಾಸ್ತಿ ಇರ್ತದೆ. ಆಗ ಇಲ್ಲಿ ತೋರಿಸ್ತೇನೆ ನೋಡಿ, ಈ ರೀತಿ ಸ್ವಲ್ಪ ಕೆಳಗೆ ಶೇಪ್ ಆಗಬೇಕು. ನಿಮ್ಮದು ಈ ಪೇಪರ್ ಪ್ಯಾಟರ್ನಲ್ಲಿ ಮಾಡಿದ ಉದ್ದ ಮತ್ತು ಬ್ಲೌಸಲ್ಲಿ ಸೇಮ್ ಇದ್ದರೆ ಈ ರೀತಿ ಬೇಡ. ಆಗ ಈ ಡಾರ್ಟಿನಲ್ಲೇ ಆ ಲೈನ್ ಇದೆ ಅಲ್ವಾ, ಆ ಡಾರ್ಟಿನ ಲೈನ್ ಇದೆ ಅಲ್ಲೇ ಆ ಶೇಪ್ ಬರಬೇಕು. ಈಗ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕೆಳಗೆ ತಗೊಂಡಿದ್ದೇನೆ. ಮತ್ತು ಇಲ್ಲಿ ಸೈಡಿಗೆ ಸಹ ನೋಡಿ, ಸ್ಟ್ರೈಟ್ ಬರಬೇಕಂತ ಇಲ್ಲ, ನನಗೆ ಸ್ವಲ್ಪ ಕ್ರಾಸ್ ಆಗಿ ಬಂದಿದೆ, ಯಾಕಂದರೆ ಡಾರ್ಟಿದಾಗಲ್ಲ ಇದರಲ್ಲಿ ಜಾಸ್ತಿ ಇದೆ ಅದಕ್ಕೆ. ಈಗ 4ನೇ ಡಾರ್ಟ್, ಇದರದ್ದು ಉದ್ದ ಎಷ್ಟಿದೆ ಅಂತ ನೋಡಿ ಅಷ್ಟೇ ಮಾರ್ಕ್ ಮಾಡಬೇಕು. ಮತ್ತು ಮೇಲ್ಗಡೆಯಿಂದ 9 ಸೆಂಟಿಮೀಟರ್ ಇತ್ತು, ಮತ್ತು ಇದರದ್ದು ಉದ್ದ 11 ಸೆಂಟಿಮೀಟರ್. ಅದಕ್ಕೆ ಸೀಮ್ ಮೇಲೆ ಒಂದು 4 ಸೆಂಟಿಮೀಟರ್ ಆ್ಯಡ್ ಮಾಡುವಾಗ 15 ಸೆಂಟಿಮೀಟರ್ ಆಯಿತು. ಇದರ ಸಹ ಡಾರ್ಟ್ ವಿಡ್ತ್ 1/2 ಸೆಂಟಿಮೀಟರ್. 3 ಡಾರ್ಟಿದ್ದು ವಿಡ್ತ್ ಅಷ್ಟು, 1/2, ಮತ್ತು ಕೆಳಗಿದ್ದು ಮಾತ್ರ 3 ಸೆಂಟಿಮೀಟರ್. ಈಗ ಆರ್ಮ್ ಹೋಲಿಂದ ಕೆಳಗಡೆ ವೆಸ್ಟ್ ಬ್ಯಾಂಡಿದ್ದು ಶೇಪ್ವರೆಗೆ ಕಟ್ ಮಾಡಬೇಕು. ಕಟ್ಟಿಂಗ್ ಆಗಿದೆ. ಈಗ ಕೆಳಗೆ ಇದನ್ನು ನೀಟಾಗಿ ಟ್ರಿಮ್ ಆಗಿ ಕಟ್ ಮಾಡ್ತಾ ಇದ್ದೇನೆ ಒಂದು ಲೈನ್ ಹಾಕಿಬಿಟ್ಟು, ಮತ್ತು ಅಲ್ಲಿ ವೇಸ್ಟ್ ಬ್ಯಾಂಡ್ ಮಾಡುವ. ಇದು ಡೈರೆಕ್ಟಾಗಿ ನಮಗೆ ವೇಸ್ಟ್ ಬ್ಯಾಂಡ್ ನಾನು ಹೇಳಿದ್ದೆ ಅಲ್ವಾ, ಅಲ್ಲಿ 2 ಸೆಂಟಿಮೀಟರ್ ಮಾರ್ಕ್ ಮಾಡಿರ್ತೇವೆ, ಅಲ್ಲಿಂದ ನಮ್ಮದು ಫಸ್ಟ್ ಡಾರ್ಟ್ 3 ಸೆಂಟಿಮೀಟರ್ ಆಗಲ್ಲ ಇತ್ತು, ಅದಕ್ಕೆ ತಾಗಿಕೊಂಡು ಬಂದಿದ್ದರೆ ಅಲ್ಲೇ ಕೆಳಗಡೆ ನಾವು ವೇಸ್ಟ್ ಬ್ಯಾಂಡ್ ತೆಕ್ಕೊಳ್ಬೋದು. ಇದರಲ್ಲಿ ಸ್ವಲ್ಪ ಶೇಪ್ ಕೆಳಗೆ ಬಂದಿರೋದ್ರಿಂದ ನಾನು ಹಾಗೆ ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಆ ಪೋರ್ಷನ್ ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ನಾನು ವೇಸ್ಟ್ ಬ್ಯಾಂಡ್ ಕಟ್ ಮಾಡ್ತಾ ಇದ್ದೇನೆ. ನಮಗೆ ವೇಸ್ಟ್ ಬ್ಯಾಂಡ್ 4 ಪೀಸಸ್ ಬೇಕು. ನಾನಿದು ಇದರ ಪೇಪರ್ ಕಟ್ಟಿಂಗ್ ಆದ್ದರಿಂದ ಒಂದೇ ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ನೀಟಾಗಿ ಲೈನ್ ಹಾಕಿದ್ದೇನೆ. ಇದರದ್ದು ಅಗಲ ಸಹ ಮಾರ್ಕ್ ಮಾಡ್ತಾ ಇದ್ದೇನೆ, 7 ಸೆಂಟಿಮೀಟರ್, 5+7. ಮತ್ತು ಉದ್ದ ಇದು ಅಗಲ ಎಷ್ಟು ಹೇಗೆ ನೋಡಬೇಕಂದ್ರೆ, ಈ ಡಾಲ್ಟ್ ಬಿಟ್ಟು ಉಳಿದ ಪೋರ್ಷನ್ ಮಾತ್ರ ನಾವು ಮೆಜರ್ ಮಾಡಬೇಕು. ಆ ಕರ್ವಿಂದ ಡಾಲ್ಟ್ ಬಿಟ್ಟು ಈ ಲಾಸ್ಟ್ವರೆಗೆ, ಅಂದರೆ ಈ ವೇಸ್ಟ್ ಬ್ಯಾಂಡಿದು ಉದ್ದ 24 ಸೆಂಟಿಮೀಟರ್ ಬಂದಿದೆ, ಮತ್ತು ಅಗಲ 7 ಸೆಂಟಿಮೀಟರ್. ವೇಸ್ಟ್ ಬ್ಯಾಂಡಿದು ಉದ್ದ ಸ್ವಲ್ಪ ಜಾಸ್ತಿ ಇಡ್ಬೋದು, ಮತ್ತು ಬೇಕಿದ್ರೆ ಕಟ್ ಮಾಡ್ಬೋದು ನಾವು. ಇದರದ ಅಗಲ 5 ಸೆಂಟಿಮೀಟರ್ ಇದೆ, ಅದಕ್ಕೆ 2 ಸೆಂಟಿಮೀಟರ್ ಆ್ಯಡ್ ಮಾಡುವಾಗ 7 ಸೆಂಟಿಮೀಟರ್ ಆಯಿತು. ಮತ್ತು ಮೇಲ್ಗಡೆ ಶೇಪಿಗೆ 2 ಸೆಂಟಿಮೀಟರ್. ನಾವು ಬ್ಲೌಸಲ್ಲಿ ಆಲ್ರೆಡಿ ಇಟ್ಟಿದ್ದೇವಲ್ಲ ಅದೇ ಥರ 2.5 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಮತ್ತು ಲೈಟಾಗಿ ಕರ್ವ್ ಶೇಪ್ ಕೊಡಬೇಕು. ವೇಸ್ಟ್ ಬ್ಯಾಂಡಿದ್ದು ಇದು ಉದ್ದ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಇಡ್ಬೋದು 2 ಸೆಂಟಿಮೀಟರ್, ಯಾಕಂದರೆ ಮತ್ತೆ ಸ್ಟಿಚ್ ಮಾಡಿದ ಮೇಲೆ ಸೈಡಿದ್ದು ಕಟ್ ಮಾಡ್ಬೋದು, ಇಲ್ಲದಿದ್ದರೆ ಗಿಡ್ಡಾದರೆ ಮತ್ತೆ ಸರಿಯಾಗೋದಿಲ್ಲ. ಅದಕ್ಕೆ ವೇಸ್ಟ್ ಬ್ಯಾಂಡ್ ಆಗಿದೆ. ಇದು 4 ಪೀಸಸ್ ಬೇಕು ನಮಗೆ. ಲೈನಿಂಗಲ್ಲಿ ಮಾಡೋದಿದ್ರೆ 2 ಲೈನಿಂಗ್ ಪೀಸ್ ಮತ್ತು 2 ಮೇನ್ ಪೀಸಲ್ಲಿ.
ಈಗ ಸ್ಲೀವ್ಸ್ ಕಟ್ಟಿಂಗ್ ಮಾಡುವ. ಇದು ಫೋಲ್ಡ್ ಹಾಕಿದ್ದೇನೆ, ಒಂದು ಫೋಲ್ಡಲ್ಲಿ ಮೊದಲು ಸ್ಲೀವ್ ಇದು ಉದ್ದ, ಅದಕ್ಕೆ 2 ಸೆಂಟಿಮೀಟರ್ ಆ್ಯಡ್ ಮಾಡಬೇಕು ಸ್ಟಿಚ್ಚಿಂಗಿಗೆ. ಅಂದರೆ 11 ಸೆಂಟಿಮೀಟರ್ ಇದೆ, 11ಕ್ಕೆ 2 ಆ್ಯಡ್ ಮಾಡಿದರೆ 13 ಸೆಂಟಿಮೀಟರ್ ಆಯಿತು. 13 ಸೆಂಟಿಮೀಟರ್ಗೆ ಎಲ್ಲ ಕಡೆಯಿಂದ ಮೊದಲು ಮಾರ್ಕ್ ಮಾಡಬೇಕು, ಮತ್ತು ಒಂದು ನೀಟಾಗಿ ಲೈನ್ ಹಾಕಬೇಕು. ಇದರಲ್ಲಿ 1 ಸೆಂಟಿಮೀಟರ್ ಮೇಲ್ಗಡೆ ಸ್ಟಿಚ್ಚಿಂಗ್ ಆರ್ಮೋಲ್ ಹತ್ರ, ಸೆಕೆಂಡ್ 1 ಸೆಂಟಿಮೀಟರ್ ಕೆಳಗಡೆಗೆ. ಈಗ ಇದರದ್ದು ವಿಡ್ತ್ ನೋಡಬೇಕಾದ್ರೆ ಬ್ಯಾಕ್ ಪಾರ್ಟಿದ್ದು ನಾವು ಆರ್ಮೋಲ್ ಮೆಷರ್ ಮಾಡಬೇಕು. ಇದು 26 ಸೆಂಟಿಮೀಟರ್ ಇದೆ, 26 - 2 ಸೆಂಟಿಮೀಟರ್ ಅಂದರೆ 24 ಸೆಂಟಿಮೀಟರ್ ಬಂತು. ಇಲ್ಲಿಂದ 24 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು, ಮತ್ತು ಕೆಳಗೆ 8 ಸೆಂಟಿಮೀಟರ್. ಈ 8 ಸೆಂಟಿಮೀಟರ್ ಮಾರ್ಕ್ ಮಾಡಿದ್ದೇವಲ್ಲ, ಅಲ್ಲಿಂದ ನೀಟಾಗಿ ಒಂದು ಕರ್ವ್ ಶೇಪ್ ಕೊಡಬೇಕು. ಲೈಟ್ ಶೇಪ್ ಕೊಡಬೇಕು, ಡೀಪ್ ಕೊಟ್ಟರೆ ಶೇಪ್ ಕರೆಕ್ಟಾಗಿ ಬರುವುದಿಲ್ಲ. ಇದು ಬ್ಯಾಕ್, ಇದು ಶೇಪ್ ಆಯಿತು. ನೆಕ್ಸ್ಟ್ ಫ್ರಂಟಿಗೆ ಕೊಡಬೇಕು. ಇಲ್ಲಿ ಸೈಡಲ್ಲಿ 4 ಸೆಂಟಿಮೀಟರ್ ಬಿಟ್ಟು ಅಲ್ಲಿಂದ ಕೊಡಬೇಕು. ಆ ಸೀಮ್ ಮೇಲೆ ಒಂದ್ಸಿಗೆ 4 ಸೆಂಟಿಮೀಟರ್ ಹಾಕಿರ್ತೇವಲ್ಲ, ಅದನ್ನು ಬಿಟ್ಟು ಮತ್ತೆ ಫ್ರಂಟಿಗೆ ಶೇಪ್ ಕೊಡಬೇಕು. ಈಗ ಸ್ಲೀವ್ ರೌಂಡ್ ಎಷ್ಟಿದೆ, ಭಾಗಿಸಿ 2 ಅಂದರೆ 28 ಇದೆ, 28 - 2 14 ಸೆಂಟಿಮೀಟರ್. ಎಕ್ಸ್ಟ್ರಾ 4 ಸೆಂಟಿಮೀಟರ್ ನಮ್ಮದು ಸೀಮ್ ಮೇಲೆ ಒಂದು ಸಿತ್ತಲ್ವ, ಅದೇ ಅದನ್ನು ಹಾಕಿಬಿಟ್ಟು ಹೀಗೆ ಜಾಯಿಂಟ್ ಮಾಡಬೇಕು. ಮತ್ತು ಇದನ್ನು ಕಟ್ ಮಾಡಬೇಕು. ಬ್ಯಾಕ್ ಶೇಪ್ ಇದೆ ಅಲ್ವಾ, ಅದನ್ನು ಮಾತ್ರ ಫಸ್ಟ್ ಕಟ್ ಮಾಡಬೇಕು. ಕೆಳಗಡೆಯಿಂದ ಮತ್ತೆ ಸೈಡಿಗೆ ಕಟ್ಟಿಂಗ್ ಆಗಿದೆ. ಸ್ಲೀವ್ಸ್ ನಮಗೆ 2 ಸ್ಲೀವ್ಸ್ ಬೇಕು. ಇದನ್ನೀಗ ಫ್ರಂಟ್ ಈಗ ಕಟ್ ಮಾಡೋದು ಬೇಡ, ಮತ್ತೆ ಬಟ್ಟೆ ಮೇಲೆ ಕಟ್ಟಿಂಗ್ ಆದಮೇಲೆ ಫ್ರಂಟ್ ಕಟ್ ಮಾಡುವ, ಇಲ್ಲದಿದ್ರೆ ಅದು ಆಚೆ ಈಚೆ ಅಂತೆಲ್ಲ ಕನ್ಫ್ಯೂಸ್ ಆಗ್ತದೆ. ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕಟ್ ಮಾಡಲಿಕ್ಕೆ ಇದನ್ನು ಹೀಗೆ ಇಡಬೇಕು, ವೇಸ್ಟ್ ಬ್ಯಾಂಡ್ ಮತ್ತು ಫ್ರಂಟ್. ಮತ್ತು ನೆಕ್ಕಿಂದ ಈ ಇಲ್ಲಿವರೆಗೆ ಎಷ್ಟಿದೆ ಉದ್ದ ನೋಡಬೇಕು, 22 ಸೆಂಟಿಮೀಟರ್ ಇದೆ ನಮಗೆ. ಅದಕ್ಕೊಂದು 2 ಸೆಂಟಿಮೀಟರ್ ಅಂದರೆ 24 ಸೆಂಟಿಮೀಟರಷ್ಟು ಉದ್ದ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ತೆಕ್ಕೊಳ್ಬೇಕು. 22 ಸೆಂಟಿಮೀಟರ್ ಸಿಕ್ಕಿತ್ತು ನಮಗೆ, ಅದಕ್ಕೆ 2 ಸೆಂಟಿಮೀಟರ್ ಆ್ಯಡ್ ಮಾಡಿದ್ದೀನಿ, 24 ಸೆಂಟಿಮೀಟರ್. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಒಂದೊಂದೇ ಪೀಸ್ ಇಲ್ಲೇ ಸೈಡಲ್ಲಿ ಒಂದು ಹೀಗೆ ಲೈನ್ ಹಾಕಿ ಕಟ್ ಮಾಡಿ ತೋರಿಸ್ತೇನೆ. ಎರಡು ಪೀಸ್ ಇದೆ ಇದರಲ್ಲಿ, ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೇನೆ. 24 ಸೆಂಟಿಮೀಟರ್ ಉದ್ದ ಇದೆ ನಮಗೆ, ಡಬಲ್ ಪಟ್ಟಿಗೆ 8 ಸೆಂಟಿಮೀಟರಷ್ಟು ಅಗಲ ಬೇಕು. ಉದ್ದ 24 ಸಿಕ್ಕಿದೆ, ಮತ್ತು ಸಿಂಗಲ್ ಪಟ್ಟಿಗೆ 4 ಸೆಂಟಿಮೀಟರ್ ಸಾಕು. ಸಿಂಗಲ್ ಪಟ್ಟಿ ಹುಕ್ಸ್ ಬರುವಂಥದ್ದು, ಡಬಲ್ ಪಟ್ಟಿ ಐಲೆಟ್ ಬರುವಂಥ ಪೀಸ್. ಹೆಚ್ಚಾಗಿ ನಾವು ಸಿಂಗಲ್ ಪಟ್ಟಿಯನ್ನು ನಾವು ಲೈನಿಂಗಲ್ಲಿ ತೆಗಿತೇವೆ, ಮತ್ತು ಡಬಲ್ ಪಟ್ಟಿ ಮೇನ್ ಪೀಸಲ್ಲಿ ತೆಕ್ಕೊಳ್ತೇವೆ. ಇದು ಡಬಲ್ ಪಟ್ಟಿ ಒಂದು ಪೀಸ್, ಸಿಂಗಲ್ ಪಟ್ಟಿ ಒಂದು ಪೀಸ್ ಸಾಕು ನಮಗೆ. ವೇಸ್ಟ್ ಬ್ಯಾಂಡ್ ಮಾತ್ರ ನಮಗೆ 4 ಪೀಸಸ್ ಬೇಕಾಗ್ತದೆ. ಹಿಂಗೆ ಎಲ್ಲ ಪೀಸಸ್ ರೆಡಿಯಾಗಿದೆ. ಮತ್ತು ನೆಕ್ ಪೀಸ್ ಕ್ರಾಸ್ ಪೀಸ್ ಅದಂತೂ ಹೇಗೂ ಗೊತ್ತಿದೆ, ಅದು ನಾನು ಇದರಲ್ಲಿ ತೋರಿಸೋದಿಲ್ಲ. ನೋಡಿ ಈಗ ಆಯಿತು, ಬ್ಯಾಕ್ ಪಾರ್ಟ್ ಇದೆ ರೆಡಿಯಾಗಿದೆ, ಫ್ರಂಟ್ ಪಾರ್ಟ್ ಇದಕ್ಕೆ ಹುಕ್ಸ್ ಬರೋದ್ರಿಂದ ಸಪ್ರೇಟ್ ಮಾಡಿದ್ದೇನೆ ನಾನು, 2 ಕಟ್ ಮಾಡಿದ್ದೇನೆ ಮಧ್ಯದಲ್ಲಿ. ಇದು ಫ್ರಂಟ್, ಮತ್ತು ಸ್ಲೀವ್ಸ್ 2 ಬೇಕು, ಒಂದೇ ಇಟ್ಟಿದ್ದೇನೆ. ಈಗ 4 ವೇಸ್ಟ್ ಬ್ಯಾಂಡ್ ಪೀಸಸ್ ಬೇಕು, ಒಂದು ಸಿಂಗಲ್ ಪಟ್ಟಿ, ಒಂದು ಡಬಲ್ ಪಟ್ಟಿ ಅಂದರೆ ಹುಕ್ಸ್ ಪಟ್ಟಿ. ಇದನ್ನು ಬಟ್ಟೆ ಮೇಲೆ ಹೇಗೆ ಮಾರ್ಕ್ ಮಾಡೋದಂತ ತೋರಿಸ್ತೇನೆ. ಇದು ಓಪನ್ ಸೈಡ್, ಇದು ಫೋಲ್ಡ್ ಸೈಡ್. ಮೊದಲು ಬ್ಯಾಕ್ ಪಾರ್ಟ್ ಇಡಬೇಕು. ಫೋಲ್ಡ್ ಸೈಡಲ್ಲಿ ಬ್ಯಾಕ್ ಪಾರ್ಟನ್ನು ಹೀಗಿಡಬೇಕು, ಅಂದರೆ ನೆಕ್ ಮೇಲ್ಗಡೆ ಬರಬೇಕು, ಇಲ್ಲಿ ಈ ತುದಿಯಲ್ಲಿ ಬರುವ ಹಾಗೆ. ಫ್ರಂಟ್ ಎಲ್ಲಿ ಬರ್ತದೆ ಅಡ್ಜಸ್ಟ್ ಆಗ್ತದೆ ನೋಡಬೇಕು. ಹೀಗೆ ಮಾಡೋದು ಒಳ್ಳೆಯದ, ಹೀಗೆ ಮಾಡಿದ್ರೆ ಸಾಕಾಗೋದಿಲ್ಲ. ಈ ಹೀಗಿಟ್ಟರೆ ನಮಗೆ ಬಟ್ಟೆನೂ ಉಳಿತದೆ, ಕರೆಕ್ಟಾಗಿ ಸಹ ಬರ್ತದೆ. ಇದು ಫ್ರಂಟ್, ಫ್ರಂಟಿಗೆ ನಮಗೆ ಇದು ಬೇಡ, ಓಪನ್ ಇರೋದ್ರಿಂದ ಫೋಲ್ಡ್ ಬೇಡ ನಮಗೆ. ಇಲ್ಲೇ ನಮಗೆ ಇದು ಸಿಗ್ತದೆ ವೇಸ್ಟ್ ಬ್ಯಾಂಡ್, ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ 2 ಇಲ್ಲೇ ಸಿಗ್ತದೆ, ಅಂದರೆ ಅಲ್ಲಿ 2 ಪೀಸಸ್ ಇದೆ ಅಲ್ವಾ. ಈಗ ಸ್ಲೀವ್ಸ್ ಮಾರ್ಕ್ ಮಾಡುವಾಗ ಮಾತ್ರ ನಮಗೆ ನೋಡಿ ಉದ್ದ ಸಾಕಾಗ್ತದ ಇಲ್ಲ. ಇದು 1 ಮೀಟ್ರ್ ಬಟ್ಟೆಯಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ
ಇದು ಸಾಕಾಗೋದಿಲ್ಲ ಆದರೆ ಹೀಗಂದು ಇದನ್ನು ನಾವು ಈ ರೀತಿ ವಿರ್ತ್ ವಯಸ್ಸು ಫೋಲ್ಡ್ ಹಾಕಬೇಕು ಸ್ಲೀವ್ಸಿಗೆ. ಹೀಗೆ ಫೋಲ್ಡ್ ಹಾಕಿ ಫೋಲ್ಡ್ ಫೋಲ್ಡ್ ಸೈಡಲ್ಲಿ ಇಟ್ಟು ಸ್ಲೀವ್ಸ್ ಮಾರ್ಕ್ ಮಾಡಿದರೆ ಸೈಡಿಗೆ ಮಾತ್ರ ಸ್ವಲ್ಪ ಕಡಿಮೆ ಸಿಗ್ತದೆ ಬಟ್ಟೆ. ಅದನ್ನು ಅಲ್ಲಿ ಅಲ್ಲಿ ಅಂದಾದರೂ ತೆಗೆದು ಮತ್ತೆ ಜಾಯಿಂಟ್ ಮಾಡಿದರೆ ಸಾಕು. ಇಷ್ಟೇ, ಪುನಃ ಇಟ್ಟು ತೋರಿಸ್ತೇನೆ ನಾನು ಹೇಗೆ ಅಂತ. ಒಂದು ಮೀಟ್ರ್ ಬಟ್ಟೆಯಲ್ಲಿ ಒಂದು ಇದು 36 ಇಂಚ್ ಸೈಜಿದು ಬ್ಲೌಸ್ ಆಗ್ತದೆ ನೋಡಿ. ಅಡ್ಜಸ್ಟ್ ಮಾಡಿ ಇಡುವುದೇ ಒಂದು ಇರ್ತದೆ. ಎಕ್ಸಾಕ್ಟಾಗಿ ಏನು ಇದು ಮಾರ್ಕಿಂಗ್ ಮಾಡಿ ಕಟ್ ಮಾಡಿದರೆ ಆಯಿತು ಅಷ್ಟೇ. ನಿಮಗೆ ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ಸ ಮಾಡಿ. ಥ್ಯಾಂಕ್ ಯು.